ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ನಾನೇನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, ನಮ್ಮ ಮನೆ ಹತ್ರ ಮಾದನ್ ಕುಡಿಸ್ತಾ ಇದ್ದಾರೆ ಎಲ್ಲರೂ ಸೇರಿ, ನಮ್ಮ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸು. ಫ್ರೆಂಡ್ಸ್ ಅಂದರೆ ಆ ಮನೆ ಹತ್ರ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ, ಅಂದರೆ ಸ್ವಲ್ಪ ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಚೆನ್ನಾಗಿನೇ. ಎಷ್ಟು ಚೆನ್ನಾಗಿ ಎಲ್ಲ ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಬಂದು ನಾಳೆ ಕೂರಿಸೋದು, ನಾಳೆ ಕೂರಿಸೋದಕ್ಕೆ ಇವತ್ತು ಎಲ್ಲನೂ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ಇರೋದು ನಮ್ಮ ಮನೆ ಗೊತ್ತದರಿ ನಿಮಗೆ, ವಿಡಿಯೋದಲ್ಲಿ ಬಟ್ಟೆ ಹಾಕಿದ್ನಲ್ವಾ, ಅದೇ ನಮ್ಮ ಮನೆ. ಇದು ನಮ್ಮ ಕಾರು, ನಮ್ಮ ಯಜಮಾನ್ರು ಓಡಿಸ್ತಾರೆ ಓಲೋ ಊಬರು, ಅದಿದು. ನೆಕ್ಸ್ಟ್ ಬಂದು ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೈಟು ಎಲ್ಲ ಸೀರಿಯಲ್ ಸೆಟ್ಟು ಎಲ್ಲ ಹಾಕ್ಬಿಟ್ರು ಆಲ್ಮೋಸ್ಟು. ಇನ್ನು ಬೆಳಗ್ಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಹಾಡುಗಳೆಲ್ಲ ಹಾಕ್ತಾ ಇರ್ತಾರೆ ದೇವರುಗಳದ್ದು. ಎಲ್ಲನೂ ಎಲ್ಲ ತೆಗೆದಿಟ್ಟಿದ್ದಾರೆ ಪಾತ್ರೆಗಳು ಎಲ್ಲನೂ. ನಮ್ಮ ಯಜಮಾನ್ರಿಗೆ ಮಾದ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಎಲ್ಲ ಸರಿ ಮಾಡ್ತಾರೆ ನೋಡಿ. ಇದು ಬಂದು ಮಾರ್ನಿಂಗ್ ಎಲ್ಲ ಕೂರಿಸಿದ್ರು. ಕೂರಿಸ್ಬಿಟ್ಟು ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ದೇವರ ಹಾಡುಗಳನ್ನೆಲ್ಲ ಹಾಕಿ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗೇ ಮಾಡ್ತಾರೆ, ಒಂಥರ ಫೆಸ್ಟಿವಲ್, ಒಂಥರ ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಬಂದು ಫುಲ್ಲು ನಮ್ಮ ಏರಿಯಾನೇ ತುಂಬಿಕೊಳ್ಳುತ್ತೆ, ನನಗೆ ಅದಿಷ್ಟ ನೋಡಿ. ಎಲ್ಲ ಹಾಡಾಡ್ತಾ ಇದ್ದಾರೆ ಚೆನ್ನಾಗಿ, ನೀಟಾಗಿ ಸ್ಯಾರಿ ಎಲ್ಲ ನೀಟಾಗಿ ಉಡಿಸಿ ನೀಟಾಗಿ ಕೊರಿಸ್ತಿದ್ದಾರೆ. ಬಟ್ ಅದು ವಾಯ್ಸ್ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ವಿಡಿಯೋದಲ್ಲಿ ನಿಮಗೆ ಅವರು ತಮಿಳಲ್ಲಿ ಹೇಳೋದ್ರಿಂದ ಅದಕ್ಕೋಸ್ಕರ ನಾನು ವಾಯ್ಸ್ ಕಟ್ ಮಾಡಿದ್ದೀನಿ. ಯಾಕಂದರೆ ನಾನೀಗ ಕನ್ನಡದಲ್ಲಿ ಹೇಳಿ ತಮಿಳಲ್ಲಿ ಹೇಳ್ತಾ ಇದ್ದರೆ ಫುಲ್ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ನಿಮಗೆ ಒಂದು ಹೇಳಬೇಕು ಸತ್ಯ, ನಾನು ಮಾದ ಬಂದು ಯೇಸು ಸ್ವಾಮಿನ ಬಂದು ಜನ್ಮ ಕೊಟ್ಟವರು ಓಕೆ, ಬಟ್ ಅವರ ಆತ್ಮವು ಬಂದು ಭೂಮಿಯಲ್ಲಿ ಊತಲ್ಪಟ್ಟಿಲ್ಲ ಅನ್ನೋದೊಂದು ತಳ್ಳಲ್ಪಟ್ಟ ಒಡಂಬಡಿಕೆಯಲ್ಲಿ ಇದೆಯಂತೆ. ಅವರ ಆತ್ಮ ಅಂದರೆ ಅವರ ದೇಹ ಬಂದು ಭೂಮಿಯಲ್ಲಿ ಊತಲ್ಪಟ್ಟಿಲ್ಲ, ಅವರು ಹಾಗೆ ಪರಲೋಕಕ್ಕೆ ಅಂದರೆ ಸ್ವರ್ಗಕ್ಕೆ ಒಯ್ಯಲ್ಪಟ್ಟರು ಅಂತ ಬಂದು ತಳ್ಳಲ್ಪಟ್ಟ ಒಡಂಬಡಿಕೆ ಅಂತ ಒಂದಿದೆಯಂತೆ ಅದರಲ್ಲಿದೆ. ಆದ್ದರಿಂದ ಎಲ್ಲರಿಗೂ ಒಂದು ಸ್ತ್ರೀಯರೆಲ್ಲ ಆಶೀರ್ವದಿಸಲ್ಪಟ್ಟವರು ಅಂತ ಬಂದು ನಿಜಾನೇ ಇದು. ನಮ್ಮ ಎಲ್ಲ ಸ್ತ್ರೀಗೆ ಒಂದು ಒಳ್ಳೆ ಏನು ಹೇಳೋದು ಅಂದರೆ, ನಮ್ಮ ಸ್ತ್ರೀಗಳಲ್ಲೇ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟವರು ಅಂತ ಹೇಳ್ತಾರೆ. ಬಟ್ ಇದು ನಿಜ ಅಂತಾರೆ. ಎಷ್ಟೋ ಜನ ಈ ವೇಲಂಗಣಿಗೆಲ್ಲ ಹೋಗ್ತಾರೆ ಬರ್ತಾರೆ, ಅಲ್ಲಿ ಎಲ್ಲನೂ ಅಲ್ಲಿ ನಾಗರ ಕೋವಿಲ್ ಅಂತ ಇದೆ, ಅಲ್ಲಿ ಬಂದು ದೇವರ ದರ್ಶನ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇದು ನಿಜ ಫ್ರೆಂಡ್ಸ್. ನಾನು ಒಂದ್ಸರಿ ಹೋಗಿದ್ದೆ, ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು 4:45 ಇತ್ತು. ಅಲ್ಲಿ ನಾಗರ ಕೋವಿಲ್ ಅಂತ ಅಲ್ಲಿ ಇಳಿಸಿದ್ರು. ಬಟ್ ಅಲ್ಲಿ ನಾನು ಮಲಗಿದ್ದೆ ಟ್ರೈನಲ್ಲಿ, ಸ್ಲೀಪಿಂಗ್ ಕೋಚಲ್ಲಿ ಮಲಗಿರ್ಬೇಕಾದ್ರೆ ಆಕಾಶದಲ್ಲಿ ನೋಡಿದಾಗ ಸೇಮ್ ಫ್ರೆಂಡ್ಸ್, ಹೇಳಿದ್ರೆ ಯಾರೂ ನಂಬೋದಿಲ್ಲ, ಸೇಮ್ ಅಷ್ಟೇ ಹಂಗೆ ಆಕಾಶದಲ್ಲಿ ಅಚ್ಚು ಹೊಡೆದಂಗಿತ್ತು. ಅದು ನನಗೆ ಒಂದು ಆಶ್ಚರ್ಯ ಆಯ್ತು. ಒಬ್ಬೊಬ್ಬರಿಗೆ ದರ್ಶನಗಳಾಗುತ್ತೆ ಅಂತ ಹೇಳ್ತಾರೆ, ಬಟ್ ನನಗೂ ಆಯಿತು. ನನಗೆ ಅವಾಗಿಂದ ಸ್ವಲ್ಪ ಸಂತೋಷನೇ, ನಾನು ನೋಡಿದ್ದೀನಿ. ಬಟ್ ಸುಮಾರು ಜನಕ್ಕೆ ದರ್ಶನಗಳಾಗುತ್ತೆ ಅಂತಾರೆ ವೇಲಂಗಣಿಗೆ ಹೋಗೋವಾಗ, ಬಟ್ ನನಗೂ ಆಗಿದ್ದು ನಿಜ. ನಾನು ಇದುವರೆಗೂ ಎಲ್ಲೂ ಶೇರ್ ಮಾಡಿಕೊಂಡಿಲ್ಲ, ಈಗ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ಎಲ್ಲ ಊಟಗಳೆಲ್ಲ ಕೊಡ್ತಾ ಇದ್ದಾರೆ, ಬಿರಿಯಾನಿನೇ ಮಾಡಿಸಿದ್ದು ಎಲ್ಲ, ತುಂಬ ಚೆನ್ನಾಗಿ ಜಾಸ್ತಿನೇ ಮಾಡಿಸಿದ್ದು ಫುಲ್ ನಮ್ಮ ಏರಿಯಾಗೆ ಎಲ್ಲರಿಗೂ ಸೇರಿ ಮಾಡಿಸಿದ್ದು. ಚೆನ್ನಾಗೇ ಆಯಿತು ಪೂಜೆಗಳು ಎಲ್ಲನೂ, ನೀಟಾಗಿ ನೀಟ್ನೆಸ್ ಆಗಿ ಎಲ್ಲನೂ ಮಾಡ್ತಾ ಇದ್ದಾರೆ ಒನ್ ಬೈ ಒನ್ ಆಗಿ. ನಮ್ಮ ಹಸ್ಬೆಂಡ್ ಎಲ್ಲರಿಗೂ ನೋಡಿ, ಅಲ್ಲಿ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರಲ್ವ ನೋಡಿ, ಅವರೇ ಎಲ್ಲ ಕೊಡ್ತಾ ಇದ್ದಾರೆ, ಅವರೇ ನಮ್ಮ ಯಜಮಾನ್ರು, ನಿಮ್ಗೆ ಗೊತ್ತಿರುತ್ತೆ ವಿಡಿಯೋದಲ್ಲಿ ನೋಡಿರ್ತೀರ ಫ್ರೆಂಡ್ಸ್. ಎಲ್ಲ ನೋಡಿ ಎಲ್ಲ ಕೊಡ್ತಾ ಇದೆ, ಅದೊಂಥರ ಸಂತೋಷ ಆಯಿತು. ಬಟ್ ಸುಮಾರು ಜನಕ್ಕೆ ದರ್ಶನಗಳಾಗಿದೆ ಅಂತ ಹೇಳ್ತಾರೆ, ಬಟ್ ನನಗೆ ಕೂಡ ಆಯಿತು. ನಾನು ಹೇಳ್ಕೊಂಡಿಲ್ಲ ಇದುವರೆಗೂ ಈಚೆಗಡೆ, ಇವತ್ತು ಹೇಳ್ತಾ ಇದ್ದೀನಿ ನೋಡಿ. ನಾಗರ ಕೋವಿಲ್ ಪಟ್ಟಣಂ 5 ಅಲ್ಲಿ ಬಂದು ನಿಲ್ಲಿಸ್ತಾರೆ, ಟೀ ಕಾಫಿ ಏನಾದರೂ ತಗೊಳ್ಳೋದಕ್ಕೆ ರೆಸ್ಟ್ ರೂಮ್ಗೆ ಹೋಗ್ಬೇಕಂದ್ರೆ ಹೋಗಬಹುದು. ಬಟ್ ಟ್ರೈನ್ ಅಂದರೆ ಅಲ್ಲಿಗೂ ನಿಲ್ಲಿಸ್ತಾರೆ ಸ್ಟಾಪ್ ಬಂದಾಗ. ಅಲ್ಲಿ ಆಕಾಶದಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಫ್ರೆಂಡ್ಸ್, ಸೀರಿಯಸ್ಸಾಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ನೋಡಿ, ನಾನು ನೈಟಿಗೆ ಬ್ರೆಡ್ ಕಾಫಿ ಕೊಡೋಣ ಅಂತೇಳಿ ಎಲ್ಲ ಬ್ರೆಡ್ಡೆಲ್ಲ ತೊಗೊಂಬಂದೆ, ಹೋಗಿ ಎಲ್ಲ ತಂದುಬಿಟ್ಟು ಸರಿ ಹಾಲೆಲ್ಲ ತೊಗೊಂಡು ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಸರಿ ನೈಟ್ಗೆ ನಾವು ಮಾತ್ರ ಹಾಕೋಣ, ಶೇರಿಂಗ್ ಬೇಡ ಅಂತ ನನಗೊಂದು ಆಸೆ. ಸರಿ ಎಲ್ಲ ಹಾಲುಗಳೆಲ್ಲ ತಂದು ಎಲ್ಲ ಕಟ್ ಮಾಡಿ ದೊಡ್ಡ ಪಾತ್ರೆಯಲ್ಲೇ ಎಲ್ಲ ಹಾಕಿ ಹಾಕ್ತಾಯಿದ್ದೀನಿ.
ನನಗೆ ಅದೊಂಥರ ಸಂತೋಷನೇ. ಆದರೆ ಕಾಫಿ ಬಂದಿತ್ತು ನೋಡಿ ಫ್ರೆಂಡ್ಸ್, ಸೂಪರ್ ಅಂದರೆ ಸೂಪರ್, ಅಷ್ಟು ಟೇಸ್ಟಾಗಿ ಕಾಫಿ ಬಂದಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಅಷ್ಟು ಜನಕ್ಕೆ ಮಾಡೋದಕ್ಕೆ ಅಷ್ಟು ಟೇಸ್ಟಾಗಿ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅದೊಂಥರ ಬ್ಲೆಸ್ಸಿಂಗ್ ಅಂತಲೇ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಕಾಫಿ, ಆದರೆ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು, ಅದೊಂದು ಬ್ಲೆಸ್ಸಿಂಗ್, ಸಂತೋಷ ಕೂಡ ಆಯಿತು. ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿತ್ತು ಅವತ್ತಿನ ಡೇ ಎಲ್ಲ, ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಖುಷಿ ಖುಷಿಯಿಂದ ಹೋಯಿತು. ಸುಮಾರು ಜನಕ್ಕೆ ದೇವ್ರು ಬಂದು ಇಂಡೈರೆಕ್ಟಾಗಿ ದರ್ಶನಗಳು ಕೊಡ್ತಾರೆ, ಅದು ನಮಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ನಂಬದೇ ಇರ್ತಕ್ಕಂಥವ್ರಿಗೆ ದೇವರು ಡೈರೆಕ್ಟಾಗಿ ತೋರಿಸೋದು ಉಂಟು, ಅದರಲ್ಲಿ ನಾನು ಒಬ್ಬಳು ಅಂತ ಹೇಳ್ತೀನಿ. ನಾನು ಸಾಮಾನ್ಯವಾಗಿ ಯಾವುದನ್ನು ನಂಬೋದಿಲ್ಲ, ಫುಲ್ ಕ್ಲ್ಯಾರಿಟಿ ಮಾಡಿನೇ ನಂಬೋದು. ಅದರಲ್ಲಿ ನಾನು ಕ್ಲ್ಯಾರಿಟಿ ಬಂದಾಯಿತು ಫ್ರೆಂಡ್ಸ್, ಅದರಿಂದ ನನಗೊಂದು ಖುಷಿನೇ. ಎಲ್ಲ ಹಾಲೆಲ್ಲ ಹಾಕಿ ಎಲ್ಲ ಇಡ್ತಾ ಇದ್ದೀನಿ ಸರಿ ಅಂದ್ಬಿಟ್ಟು. ಎಲ್ಲ ನನಗೆ ಇದೊಂಥರ ಖುಷಿ, ಮಾಡೋವಾಗೆ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಸಂತೋಷ, ಒಂಥರ ಪೀಸ್ಫುಲ್ಲು, ನೆಮ್ಮದಿ. ನೆಕ್ಸ್ಟ್ ಎಲ್ಲ ಹಾಕಿ ಈಗ ಬಂದು ಸರಿ ಕಾಯಿಸೋದು. ದೊಡ್ಡ ಸ್ಟೋವ್ ತಗೊಳ್ಳೋಣ ಅಂತ ನಮ್ಮ ಅಕ್ಕನ ಮಗಳು ಹೇಳ್ತಾ ಇದ್ಲು, ಬಟ್ ದೊಡ್ಡ ಸ್ಟೋವ್ ಮೇಲೆ ಇತ್ತು ಸಬ್ಜ ಮೇಲೆ, ಅದು ಎತ್ತಿ ಇಳಿಸೋದು ಬೇಡ, ಈ ಸ್ಟೋವಲ್ಲೇ ನಾವು ಮಾಡೋಣ, ಇನ್ನೂ ಟೈಮ್ ಇದೆಯಲ್ಲ ಅಂತ ನಾನು 4 o'clock ಸ್ಟಾರ್ಟ್ ಮಾಡಿಬಿಟ್ಟೆ. ಹಾಲೆಲ್ಲ ಹಾಕಿ ಕುದಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಾವು ಈ ಥರ ಮಾಡಬೇಕಾದ್ರೆ ದೇವ್ರು ನಮಗೆ ಅದು ಅತ್ತರಷ್ಟು ಖಂಡಿತ ಕೊಟ್ಟೆ ಕೊಡ್ತಾರೆ ಅನ್ನೋದ್ರಲ್ಲಿ ನಂಗೆ ನಂಬಿಕೆ ಜಾಸ್ತಿ. ದೇವ್ರ ಮೇಲೆ ಮನುಷ್ಯರನ್ನು ನಂಬೋಕ್ಕಿಂತ ದೇವ್ರು ನಂಬೋದಲ್ವಾ, ದೇವ್ರು ನಂಬೋದ್ರಿಂದ ನಾವೇನು ಕೆಟ್ಟೋಗೋದಿಲ್ಲ, ಇನ್ನೂ ನಾವು ಚೆನ್ನಾಗೇ ಇರ್ತೀವಿ, ಅದೊಂದು ವಿಶ್ವಾಸ ನನಗೆ. ಸರಿ ಹಾಲೆಲ್ಲ ಹಾಕಿ ಇಟ್ಟಿದ್ದೀನಿ, ಇದು 2 hours ಆಗ್ಬಿಡುತ್ತೆ ಅಂತ ಒಂದು ನಂಬಿಕೆ ಆಗ್ಬಿಡುತ್ತೆ ಫ್ರೆಂಡ್ಸ್, ಅದೊಂದು ನಂಬಿಕೆ. ಸರಿ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಸ್ಟೋವ್ ಬಿಳಿಸೋಕೆ ಹೋಗಿಲ್ಲ, ಅದರಲ್ಲೇ ಹಾಗೆ ಕಾಯಿಸ್ತಾ ಇದ್ದೀವಿ. ಕಾಯಿಸ್ತಾ ಇದ್ದಾದ್ಮೇಲೆ ನೆಕ್ಸ್ಟ್ ಬಂದು ನಮ್ಮ ಹಸ್ಬೆಂಡ್ ನೋಡಿ ನಮ್ಮ ಹೊಸ ಮನೆಗೆ ಇದು ತಂದಿದ್ದಾರೆ, ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ನೋಡಿ ದೀಪ ಕರೆಂಟಲ್ಲಿ, ಕರೆಂಟಲ್ಲಿ ಹಾಕಿ ಉರಿಸೋದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಪಾಸಿಟಿವ್ ಆಗಿದೆ. ಈ ಥರದ್ದು 2 ತಂದಿದ್ದಾರೆ. ಸರಿ ಹೊಸ ಮನೆಗೆ ಹೋದಾಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹಾಗೆ ಎತ್ತಿಕ್ಕಿದ್ದೀನಿ. ಈ ಥರದ್ದು ನೀವು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ನೀವು ದೇವ್ರು ಇದ್ರ ಹತ್ರ ಕೊಕ್ಕಿ ಥರ ಹಾಕಿ ತೆಗ್ಲಾಕ್ಬಿಟ್ಟು ನೀವು ಅನಿಸೋದ್ರಿಂದ ಒಂಥರ ಪಾಸಿಟಿವಿಟಿ ಆಗಿರುತ್ತೆ, ಮನೆಗೆ ಒಂಥರ ಆಕರ್ಷಣೆ ಆಗಿ ಇರುತ್ತೆ. ಶೆಲ್ಲದಿದ್ದು ಶೆಲ್ಲು ಬೇಕು ಅಂದರೆ ಕೂಡ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರದ್ದು ನೀವು ಟ್ರೈ ಮಾಡಿ ನೋಡಿ ನೋಡಿ, ಈ ಥರ ನಾವು ತೆಗ್ಲಾಕ್ಬೋದು, ಈ ಕಡೆ ಒಂದು ಆ ಕಡೆ ಒಂದು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಆದರೆ ಇದು ಕರೆಂಟ್ದು, ಶೆಲ್ಲು ಹೋದರೆ ಕೂಡ ನಾವು ಹಾಕ್ಕೋಬಹುದು. ಸುಮಾರು ಹೆಂಗೂ ಶೆಲ್ಲು 1 month ಆದರೂ ಬರುತ್ತೆ ಅಲ್ವಾ, ಅದೊಂಥರ ಆಸೆ ಆಯಿತು. ನೆಕ್ಸ್ಟ್ ಬಂದು ಕಾಫಿ ಎಲ್ಲ ಮಾಡಿ ಬ್ರೆಡ್ ಎಲ್ಲ ತಂದು ಇಕ್ಬಿಟ್ಟೆ ನಾನು, ಅವರು ದೇವ್ರ ಹತ್ರ ಇಕ್ತಾ ಇದ್ದಾರೆ. ಇಕ್ಬಿಟ್ಟು ಈಗ ಪೂಜೆ ಎಲ್ಲ ಮಾಡ್ತಾರೆ. ನಿಜವಾಗ್ಲೂ ಕಾಫಿ ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು, ನನಗೆ ಅದೊಂದು ಸಂತೋಷ. ಇಷ್ಟು ಜಾಸ್ತಿ ಮಾಡೋದು ಹೆಂಗೆ ಮಾಡ್ತೀವೋ ಅಂದ್ಕೊಂಡಿದ್ದೆ ನಾನು, ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ, ಬಟ್ ಚೆನ್ನಾಗೇ ಬಂತು. ಸರಿ ಅಂಥೇಳಿ ಇಕ್ಕಿ ಎಲ್ಲ ಪ್ರೇಯರ್ಗೆಲ್ಲ ಇಕ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಸರಿ ಕಾಫಿ ಬ್ರೆಡ್ ಎಲ್ಲ ಹಂಚಣ ಅಂತೇಳ್ಬಿಟ್ಟು ಸಾಂಬ್ರಾಣಿ ಆಗ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಇರ್ತಕ್ಕಂಥವ್ರು. ಅವರು ಬಂದು ಕ್ರಿಸ್ಟಿನೇ, ಅವ್ರಿಗೆ ಜಾಸ್ತಿ ದೈವ ಭಕ್ತಿ, ದೇವ್ರ ಮೇಲೆ ಭಕ್ತಿ ಜಾಸ್ತಿ. ನೆಕ್ಸ್ಟು ಪೂಜೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಸರಿ ಎಲ್ಲ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಈ ಕಡೆ ನಮ್ಮ ಅತ್ತೆ ಬಂದು ನಿಂತಿದ್ದಾರೆ. ಸರಿ ಅವರೂ ಹೆಲ್ಪ್ ಮಾಡ್ತೀನಿ ಬಾ ಅಮ್ಮ ಎಲ್ಲರಿಗೂ ಕೊಡೋದಕ್ಕೆ ಅಂತ. ನೀವು ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ದೇವರಲ್ಲಿ ಬೇಡ್ಕೊಳ್ಳಿ, ಖಂಡಿತ ನೆರವೇರುತ್ತೆ. ನಿಮಗೆ ಗೊತ್ತು ನಾನು ಯಾವುದೂ ಅಷ್ಟೇ ಸಾಮಾನ್ಯವಾಗಿ ನಂಬೋದಿಲ್ಲ, ಆದರೆ ನಂಬ್ತೀನಿ, ನನಗೆ ಒಂದು ಸಮಾಧಾನನೂ ಆಗಿದೆ. ಓಕೆ ಸರಿ, ನಮ್ಮ ಅತ್ತೆ ಅದೆಲ್ಲ ಏನೋ ಮಾಡ್ತಾ ಇದ್ದಾರೆ, ದೇವರಿಗೆ ಸಾಂಬ್ರಾಣಿ ಎಲ್ಲ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನಮ್ಮ ಯಜಮಾನ್ರು ಎಲ್ಲರಿಗೂ ಕೊಡು ಕೊಡು ಅಂತ ಹೇಳ್ತಾ ಇದ್ದಾರೆ. ಸರಿ ಅಂತೇಳಿ ನಾನು ಹಾಗೆ ಎಲ್ಲರಿಗೂ ಬಿಚ್ಚಿ ಬಿಡಿಸಿ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.